श्री गुरुभ्यो नमः हरिः ॐ यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजैव प्रणेतारं वन्दे विजयदं हरिं करोतु मम कल्याणं हरिर्हयमुकावितः गुरुश्च मध्वनामा मे वरदोस्तु निरन्तरं वाणी ते करवाण्यम्ब चरणोर्धि सर्वदा मद्वाक्यसरणीर्भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरु श्रीपादपङ्कजे ಅತ್ಯಂತ ಪವಿತ್ರವಾಗಿರುವಂತಹ ಮಹಾಜ್ಞಾನಿಗಳು ಮುಂಡಿಗೆ ದಾಸರು ಅಂತ ಪ್ರಖ್ಯಾತವಾಗಿರುವಂತಹ ಕನಕದಾಸರ ಹರಿಭಕ್ತಿ ಸಾರದ ಒಂದು ವಿವರಣೆಯನ್ನ ಯಥಾಮತಿಯಾಗಿ ಇವತ್ತಿನಿಂದ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಹರಿಭಕ್ತಿ ಸಾರದ ಪ್ರಾಮುಖ್ಯತೆಯನ್ನ ನಾವು ನಿನ್ನೆ ದಿವಸ ತಿಳಿದುಕೊಂಡಿದ್ದೀವಿ. ಪ್ರತಿ ಶ್ಲೋಕದಲ್ಲೂ ಪದ್ಯದಲ್ಲೂ ರಕ್ಷಿಸು ನಮ್ಮ ನರವರತ, ಮೊದಲು 13 ಪದ್ಯಗಳಲ್ಲಿ ರಾಮ ಮತ್ತು ಕೃಷ್ಣ ಎರಡು ರೂಪಗಳನ್ನು ವಿಶೇಷವಾಗಿ ಚಿಂತನೆಯನ್ನ ಮಾಡಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು. ಮೊದಲು ಪದ್ಯವನ್ನು ನೋಡೋಣ, ಆಮೇಲೆ ಅದರ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಶ್ರೀಜರಸ ಗಂಗೆಯ ನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಪದ್ಯ ಬಹಳ ಸುಂದರವಾಗಿರುವಂಥದ್ದು, ಸರಳವಾಗಿರುವಂಥದ್ದು. ಆ ಪದ್ಯಗಳ ಒಂದು ತಾತ್ಪರ್ಯವನ್ನ ಮಹಾಜ್ಞಾನಿಗಳು ಭಗವಂತನನ್ನ ನೋಡಿದಂತಹ ಕನಕದಾಸರು ಬಹಳ ಅನುಸಂಧಾನದಿಂದ ಈ ಪದ್ಯಗಳನ್ನ ಬರೆದಿದ್ದಾರೆ. ಎಲ್ಲವನ್ನೂ ಹೇಳಲಿಕ್ಕೆ ನಮ್ಮಂತ್ರ ಆ ಯೋಗ್ಯತೆ ಇಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ಎರಡು ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಶ್ರೀಯರಸ ಗಾಂಗೆಯನುತ ಕೌಂತೆಯ ವಂದಿತ ಚರಣ ಕಮಲದಲಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ. ಮೊದಲು ಕೃಷ್ಣ ರೂಪವನ್ನ ಚಿಂತನೆ ಮಾಡಿದ್ದಾರೆ, ಅದಾದ ಮೇಲೆ ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನರವರತ. ರಾಮದೇವರ ಉಪಾಸನೆಯನ್ನು ಮಾಡಿದ್ದಾರೆ. ಎರಡೂ ರೂಪಗಳು ಅತ್ಯಂತ ಮುಖ್ಯವಾಗಿರುವಂಥದ್ದು. ರಾಮಾಯಣನೂ ಅತ್ಯಂತ ಪ್ರಾಮುಖ್ಯವಾಗಿರುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ. ಎರಡನೆಯದು ಮಹಾಭಾರತ. ರಾಮದೇವರು ಮತ್ತು ಕೃಷ್ಣದೇವರು ವಿಶೇಷವಾಗಿ ಆ ರೂಪಗಳನ್ನ ಚಿಂತನೆಯನ್ನ ಮಾಡಬೇಕು. ಮೊದಲನೇದಾಗಿ ಶ್ರೀಯರಸ ಅಂತ ಶಬ್ದ ಬಳಸಿದ್ದಾರೆ. ಶ್ರೀ ಅಂದ್ರೆ ಸಾಮಾನ್ಯವಾಗಿ ನಮಗೆ ತಿಳಿದಿರೋ ಹಾಗೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೂ ಒಡೆಯನಾಗಿರುವಂಥವನು ಯಾರು? ಅವನು ಭಗವಂತ ನಾರಾಯಣ. ಅವನನ್ನ ಹೇಳಬೇಕಾಗಿದೆ. ಅದಕ್ಕೆ ಅವರೇನ್ ಮಾಡಿದ್ರು, ಆ ಶಬ್ದವನ್ನು ಇಟ್ಟಿದ್ದಾರೆ. ಅಂದ್ರೆ ಲಕ್ಷ್ಮೀದೇವಿಗೆ ಒಡೆಯನಾಗಿರುವಂಥವನು ಯಾರು? ಅವನು ಭಗವಂತ ಮಹಾವಿಷ್ಣು ಅಂತ ಜಗತ್ತಿಗೆ ಗೊತ್ತಾಗಬೇಕು. ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನವನ್ನ ನೀಡೋಂಥವಳು ಮಹಾಲಕ್ಷ್ಮೀದೇವಿ. ಅವಳಿಗೂ ಮಾಧವ ಅನ್ನೋ ಶಬ್ದ, ಅದನ್ನೇ ಹೇಳಲಿಕ್ಕೆ ಹೊರಟಿರುವಂಥದ್ದು. ಶ್ರೀಯರಸ ಲಕ್ಷ್ಮೀದೇವಿಗೂ ಒಡೆಯನಾಗಿರುವಂಥವನು ಭಗವಂತ. ಇನ್ನು ಎರಡನೇ ಲಕ್ಷಣ ಹೇಳ್ತಾರೆ, ಗಾಂಗೆಯನುತ ಗಂಗಾದೇವಿಯ ಮಗನಾಗಿರುವಂತಹ ಗಂಗಾಪುತ್ರ ಭೀಷ್ಮ ಮುಕ್ತಿ ಪ್ರದಾಯಕ. ವಿಷ್ಣು ಸಹಸ್ರನಾಮ ನಮಗೆ ಹೇಳುತ್ತದೆ, ಅಂತಹ ಗಂಗಾಪುತ್ರನಾಗಿರುವಂತಹ ಭೀಷ್ಮಾಚಾರ್ಯರಿದ್ದಾರಲ್ಲ, ಅವರ ಒಂದು ವೈಶಿಷ್ಟ್ಯವನ್ನ ಈ ಶಬ್ದ ಹೇಳ್ತಾ ಇದೆ. ಗಾಂಗೆಯನುತ ಗಂಗಾದೇವಿ ಎಷ್ಟು ಪವಿತ್ರಳಾಗಿದ್ದಾಳೋ, ಭಗವಂತನ ಪಾದೋದಕ ವಿಷ್ಣುಪದ ಅಂತ ಕರೀತಾರೆ. ವಿಷ್ಣು ಪಾದೋದಕ ದೇವನದಿ ಅಂತ ಅನಿಸ್ಕೊಂಡಿರುವಂತಹ ಗಂಗಾದೇವಿಯ ಮಗನಾಗಿರುವಂತವರು ಭೀಷ್ಮಾಚಾರ್ಯರು. ರಾಜಸೂಯ ಯಾಗದಲ್ಲಿ, ನಾವು ಮಹಾಭಾರತವನ್ನ ಕೇಳಿರೋರು ಗೊತ್ತಾಗತ್ತೆ, ರಾಜಸೂಯ ಯಾಗದಲ್ಲಿ ಅಗ್ರಪೂಜೆ ಯಾರಿಗೆ ಮಾಡಬೇಕು ಅಂತ ಕೇಳಿದಾಗ
ಭೀಷ್ಮಾಚಾರ್ಯರು ಎದ್ದು ಹೇಳ್ತಾರಂತೆ ಕೃಷ್ಣ ಪರಮಾತ್ಮನಿಗೆ ಆಗಬೇಕು. ಕೃಷ್ಣನ ದರ್ಶನವನ್ನ ಪಡೆದಂಥವರು, ಭೀಷ್ಮ ಸ್ತವರಾಜವನ್ನ ಮಾಡಿದಂಥವರು. ಇಷ್ಟೇ ಅಲ್ಲ, ಅನುಶಾಸನ ಪರ್ವ ಭೀಷ್ಮಾಚಾರ್ಯರಿಂದ ಭಗವಂತ ಧರ್ಮರಾಜನಿಗೆ ಉಪದೇಶವನ್ನು ಮಾಡಿಸಿದ್ದಾನೆ. ಕೊನೆಗೆ ಇನ್ನೂ ಒಂದು ಬಹಳ ಮಹತ್ವದ ಮಾತು ಏನು ಅಂದ್ರೆ, ಇವತ್ ನಾವೆಲ್ಲ ಹೇಳ್ತೀವಿ ವಿಷ್ಣು ಸಹಸ್ರನಾಮವನ್ನ, ಅದನ್ನು ಭಗವಂತ ಭೀಷ್ಮಾಚಾರ್ಯರಿಂದ ಹೇಳಿಸಿದ್ದಾನೆ. ಅದು ಕನಕದಾಸರು ಆ ಗುಣವನ್ನ ಎತ್ತಿ ತೋರಿಸಬೇಕು, ಭಗವಂತನ ಗುಣವನ್ನ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗಾಂಗೇಯನುತ, ಭೀಷ್ಮಾಚಾರ್ಯರಿಂದ ವಂದಿತನಾಗಿರುವಂತವನು ಭಗವಂತ ಅನ್ನುವಂತಹ ಒಳ್ಳೆ ಅರ್ಥವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಕೌಂತೇಯ ವಂದಿತ ಚರಣ, ಕುಂತಿಯ ಮಕ್ಕಳಾಗಿರುವಂತಹ ಯುಧಿಷ್ಠಿರ ಮೊದಲಾದ ಐದು ಪಂಚ ಪಾಂಡವರಿಂದ ವಿಶೇಷವಾಗಿ ಸೇವೆಯನ್ನ ಮಾಡಿಸಿಕೊಂಡಿರುವಂಥವನು ಭಗವಂತ. ಭೀಮಸೇನ ದೇವರಾಗಿರಬಹುದು, ಅರ್ಜುನ ಆಗಿರಬಹುದು, ನಕುಲ ಸಹದೇವರಾಗಿರಬಹುದು, ಎಂತಹ ಪ್ರಸಂಗದಲ್ಲೂ ಸಹಿತ ಕೃಷ್ಣನನ್ನ ಬಿಟ್ಟು ಹೋಗಿಲ್ಲ, ಕೃಷ್ಣನಿಗೆ ಪೂಜೆಯನ್ನ ಮಾಡ್ತಾ ಬಂದಿದ್ದಾರೆ. ದುರ್ಯೋಧನನ್ನ ತೊಡೆಯನ್ನ ಮುರಿದು ಬೀಳಿಸಿದ ಮೇಲೂ ಅವನ ತಲೆ ಮೇಲೆ ತುಳಿಯುತ್ತಾ ನಮ್ಮ ಭೀಮಸೇನ ದೇವರು ಏನ್ ಮಾಡಿದ್ದಾರೆ, ಋಷಭ ಸೂಕ್ತದಿಂದ ಕೃಷ್ಣ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದು ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಆ ಕುಂತಿಯ ಮಕ್ಕಳಾಗಿರುವಂತಹ ಎಲ್ಲರಿಂದ ಸೇವೆಯನ್ನ ಪಡೆದಂಥವನು ಭಗವಂತ ಕೌಂತೇಯ ವಂದಿತ ಚರಣ. ಇನ್ನು ಕಮಳ ದಲಾಯತಾಂತ ತಾಂಬಕ ಅಂತ ಹೇಳ್ತಾರೆ. ಅಂಬಕ ಅಂದ್ರೆ ಕಣ್ಣು, ಕಣ್ಣು ಹೇಗಿದೆ ಭಗವಂತನದು ಅಂತ ಕೇಳಿದ್ರೆ, ಕಮಲದ ದಳ ಹೇಗಿರುತ್ತಲ್ಲ, ಎಷ್ಟು ವಿಶಾಲವಾಗಿ ಸುಂದರವಾಗಿರುತ್ತದಲ್ಲ, ಆ ರೀತಿಯಾಗಿರುವಂಥವನು ಭಗವಂತನ ಒಂದು ಕಣ್ಣು. ಅದಕ್ಕೆ ನಾವು ಲೋಕದ ರೂಢಿಯಲ್ಲಿ ಬಳಸುವಂತ ಶಬ್ದ ನಮಗೆ ಚೆನ್ನಾಗಿ ಗೊತ್ತಿರುವಂಥದ್ದು, ಪುಂಡರೀ ಯಥಾಕ್ಷ ಅಥವಾ ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಅದರ ಅರ್ಥವೇ ಅದು. ಪುಂಡರೀಕಾಕ್ಷ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ನಾಮ. ಅಂಬಕ ಅಂದ್ರೆ ಕಣ್ಣು. ಪದ್ಮದಂತೆ ಕಣ್ಣುಳ್ಳಂತಹ ಸುಂದರವಾದ ರೂಪ, ಸುಂದರವಾದ ಕಣ್ಣು ಅಂತಹ ಭಗವಂತನದು. ಚಿನ್ಮಯ, ಬರೇ ಕಣ್ಣಷ್ಟೇ ಅಲ್ರಿ, ಅವನ ಶರೀರ ಹೇಗಿದೆ ಅಂದ್ರೆ, ಚಿತ್ ಅಂದ್ರೆ ಜ್ಞಾನ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಚಿತ್ ಅನ್ನೋದಕ್ಕೆ ಶಬ್ದಕ್ಕೆ ಅರ್ಥ ಏನು, ಜ್ಞಾನ. ಚಿನ್ಮಯ ಅಂದ್ರೆ ಏನು, ಜ್ಞಾನಾನಂದಮಯನಾಗಿರುವಂಥವನು ಭಗವಂತ, ಸಚ್ಚಿದಾನಂದ ಮೂರ್ತಿ. ನಮ್ಮ ಹಾಗೆ ಮೂಳೆ ಮಾಂಸ ರಕ್ತಗಳಿಂದ ಆಗಿರುವಂಥದ್ದಲ್ಲ ಅಂತ ಹೇಳಬೇಕಾಗಿದೆ ಭಗವಂತನ ಗುಣವನ್ನ. ಅದನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಕನಕದಾಸರು. ಎಷ್ಟು ನೋಡ್ರಿ, ಎಂಥ ಜ್ಞಾನ ನಮ್ಮ ಕನಕದಾಸರದು. ಅವರ ವ್ಯಕ್ತಿತ್ವವನ್ನು ನಾವಿಲ್ಲಿ ಕಾಣಬಹುದು. ಭಗವಂತನನ್ನ ಎಷ್ಟು ಚೆನ್ನಾಗಿ ಅರಿತಿರುವಂಥವ್ರು. ಚಿನ್ಮಯ, ಜ್ಞಾನಾನಂದಮಯನಾಗಿರುವಂಥವನು. ಇಷ್ಟೇ ಅಲ್ಲ, ದೇವಕೀತನಯ, 43,20,000 ವರ್ಷ ದೇವಕಿ ಮತ್ತು ವಸುದೇವರು ತಪಸ್ಸನ್ನ ಮಾಡಿದ್ದಾರೆ. ಭಗವಂತ ನೀನು ನಮ್ಮ ಮೇಲೆ ಅನುಗ್ರಹವನ್ನ ಮಾಡಬೇಕು. ಕೃಷ್ಣ ಪರಮಾತ್ಮನಾಗಿ ಭಗವಂತ ಅಲ್ಲಿ ಅವತಾರವನ್ನ ಮಾಡಿದ್ದಾನೆ. ಅಂದ್ರೆ ದೇವಕಿಯ ಒಂದು ಸುಕೃತವನ್ನ ನಾವಿಲ್ಲಿ ಕಾಣಬಹುದು ಆ ಶಬ್ದದಿಂದ. ದೇವಕೀತನಯ, ರಾಯ ಅಂತ ಶಬ್ದ ಬಳಸಿದ್ದಾರೆ. ಸಂಸ್ಕೃತದಲ್ಲಿ ರಾಟ್ ಅನ್ನುವಂತ ಒಂದು ಶಬ್ದ ಇದೆ, ಆ ರಾಟ್ ಶಬ್ದದ ಬಹುವಚನ ಅದು ರಾಯ. ಅಂದ್ರೆ ಒಡೆಯ, ಅರಸ ಅಂತ ಅರ್ಥ. ಭಗವಂತ ಇಡೀ ಜಗತ್ತಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂಥವನು ಭಗವಂತ. ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ, ದೇವಕೀತನಯ ರಾಯ ಅಂದ್ರು. ಇನ್ನು ರಘುಕುಲ ವರ್ಯ, ರಘುಕುಲದಲ್ಲಿ ಅಂದ್ರೆ ನಮ್ಮ ದಶರಥನ ಮಗನಾಗಿ ರಘುಕುಲದಲ್ಲಿ ಸೂರ್ಯಕುಲದಲ್ಲಿ ಸೂರ್ಯವಂಶದಲ್ಲಿ ಅವತಾರವನ್ನು ಮಾಡಿದ್ದಾನೆ. ಬರೇ ಅವತಾರ ಮಾಡೋದಷ್ಟೇ ಅಲ್ಲ, ವರ್ಯ ಅಂದ್ರು. ಅಂದ್ರೆ ಸೂರ್ಯನ ವಂಶದಲ್ಲೇ ವಿಶಿಷ್ಟ ಸ್ಥಾನವನ್ನ ಪಡೆದಂತವನು ಭಗವಂತ. ರಾಮದೇವರಾಗಿ ಅವತಾರವನ್ನು ಮಾಡಿದ್ದಾನೆ. ಭೂಸುರಪ್ರಿಯ, ಅಷ್ಟೇ ಅಲ್ಲ, ಎಲ್ಲ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ, ಅಥವಾ ಭೂಮಿಯಲ್ಲಿರುವಂತಹ ಎಲ್ಲ ಬ್ರಾಹ್ಮಣರು ವಿಪ್ರರು ಅಂತ ಏನಿದ್ದಾರಲ್ಲ ಅವರು ವಿಶೇಷವಾಗಿ ಆ ಭಗವಂತನ ಅನುಗ್ರಹವನ್ನ ಪಡೆದಂಥವರು. ವಿಶೇಷವಾಗಿ ಅಧ್ಯಯನ, ಅಧ್ಯಾಪನ, ಅದರ ಮೂಲಕವಾಗಿ ತತ್ವಜ್ಞಾನದ ಪರಂಪರೆಯನ್ನ ವಿಶೇಷವಾಗಿ ಹರಡಿದಂತಹ ಭೂಸರರು ಏನಿದ್ದಾರಲ್ಲ ಅವರಿಗೆ ಅತ್ಯಂತ ಪ್ರಿಯಕರನಾಗಿರುವಂಥವನು ಭಗವಂತ. ಭೂಸುರ ಅಂದ್ರೆ ವಿಪ್ರರು ಅಂತ ಅರ್ಥ ಇದೆ. ಆ ವಿಪ್ರರಿಗೆ ಅತ್ಯಂತ ಪ್ರೀತಿಕರನಾಗಿರುವಂಥವನು, ಅವರಿಂದ ಪೂಜೆಗೊಳ್ಳುವಂತಹ
ಸುರಪುರ ನಿಲಯ. ಸುರಪುರ ಅಂದ್ರೆ ಏನು? ಅಮರಾವತಿ, ದೇವತೆಗಳ ಲೋಕವಾಗಿರುವಂತಹ ಅಮರಾವತಿ. ಅಲ್ಲಿ ಒಂದರ್ಥ ಆ ರೀತಿನೂ ತಿಳ್ಕೋಬಹುದು. ಇನ್ನು ಭಗವಂತ ವೈಕುಂಠ ವಾಸವನನ್ನ ಮಾಡುವಂಥವನು, ಬೇಲೂರು ಅಥವಾ ಚನ್ನಿಗರಾಯ ಅಂತಲೂ ಶಬ್ದ ಬಳಸಿದ್ದಾರೆ. ಅಂದ್ರೆ ಕಾಗಿನೆಲೆಯಲ್ಲಿ ನೆಲೆಸಿರುವಂತಹ ಕೇಶವ ರೂಪನನ್ನ ಸುರಪುರ ನಿಲಯ ಅಂತ ಹೇಳ್ತಾ ಇದ್ದಾರೆ. ಬೇಲೂರು ಅಂತಲೂ ಅರ್ಥವನ್ನ ಮಾಡಬಹುದು. ಕೇಶವನಿಂದಾಗಿ ಬೇಲೂರು ದೇವನಗರಿ ಆಗಿರುವಂಥದ್ದು, ಅಮರಾವತಿಯ ಸೊಬಗನ್ನ ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಅದನ್ನ ಇಲ್ಲಿ ಚಿತ್ರಣ ಮಾಡಿ ಕೊಟ್ಟಿದ್ದಾರೆ. ಚತುರೋಪಾಯ, ನಾಲ್ಕು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ನಾಲ್ಕನ್ನು ಭಗವಂತ ಕೊಡದಾ ಇದ್ದಾನ ಬಾ, ಅವನ ಆರಾಧನೆಯಿಂದ ನಾಲ್ಕು ದೊರೀತದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಅನವರತ, ಯಾವತ್ತೋ ಮಾಡೋದಲ್ಲ, ಭಗವಂತನ ಸೇವೆಯನ್ನ ಸದಾ ಕಾಲ ಮಾಡಬೇಕು. ಸರ್ವತ್ರ ವ್ಯಾಪ್ತನಾಗಿರುವಂಥವನು, ಸರ್ವತ್ರವಲ್ಲಿ ನೆಲೆಸಿರೋಂಥವನು, ಸರ್ವಜ್ಞನಾಗಿರೋಂಥವನು, ಅವನನ್ನ ನಾವೇನ್ ಕೇಳಬೇಕು? ರಕ್ಷಿಸು ನಮ್ಮ ನನವರತ. ರಕ್ಷಿಸು ಅನ್ನೋ ಶಬ್ದ ಇದೆಯಲ್ಲ, ಅದು ಬಹಳ ವಿಶಾಲವಾಗಿ ಅರ್ಥವನ್ನ ಇಟ್ಟು ಬಳಸಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು. ರಕ್ಷಿಸು ಅಂದ್ರೆ ಕೇವಲ ನಮ್ಮ ಪಾಪಗಳಿಂದ ರಕ್ಷಣೆ ಮಾಡು, ಅನುಗ್ರಹ ಮಾಡು ಅಂತ ಅಷ್ಟೇ ಅಲ್ಲ ಅರ್ಥ. ಎಷ್ಟು ವಿಶಾಲವಾದ ಅರ್ಥ ಅಂದ್ರೆ ಒಂದೊಂದು ಬಗೆಯಲ್ಲಿ ನಮಗೆ ಬರುವಂತಹ ಆಪತ್ತುಗಳಾಗಿರಬಹುದು, ರೋಗ ರುಜಿನಾದಿಗಳಾಗಿರಬಹುದು, ಅಥವಾ ನಮಗೆ ಹಿಂದೇನಾವಾಗಿದ್ವಿ ಮುಂದೇನಾಗಬಹುದು, ಎರಡೂ ನಮಗೆ ಗೊತ್ತಿಲ್ಲ. ಯಾಕೆ? ಅಜ್ಞಾನದಿಂದ ನಮಗೆ ಎಲ್ಲ ಮುಚ್ಚೋಗಿದೆ. ಆ ತತ್ವಜ್ಞಾನವನ್ನ ನೀಡಿ ಪಾಪಗಳಿಂದ ನಮ್ಮನ್ನ ಉದ್ಧಾರ ಮಾಡಬೇಕು, ಸಕಲ ದುಷ್ಟ ಜನರಿಂದ ನಮ್ಮನ್ನ ರಕ್ಷಣೆ ಮಾಡಬೇಕು, ಮೋಕ್ಷವನ್ನ ನೀಡಬೇಕು. ಹಾಗಾಗಿ ಆ ಎಲ್ಲದರಿಂದ ನಮ್ಮನ್ನು ರಕ್ಷಿಸು. ನಮ್ಮನ್ನು ಅಂತ ಶಬ್ದ ಬಳಸಿದ್ದಾರೆ, ಬರೇ ರಕ್ಷಿಸು ಅಂತ ಹೇಳಿಲ್ಲ, ನಮ್ಮನ್ನು ಅಂತ ಶಬ್ದ ಬಳಸಿದ್ದಾರೆ. ಅಂದ್ರೆ ಸಕಲ ಭಗವದ್ ಭಕ್ತರು, ನಾನು ಅಂತ ಯಾವತ್ತೂ ಸರ್ವತಾ ಬರಬಾರದು, ನಾವು ಅಂತ ಶಬ್ದವನ್ನ ಬಳಸಬೇಕು. ಅದನ್ನ ಇಲ್ಲಿ ತೋರಿಸಿದ್ದಾರೆ ನಮ್ಮ ಕನಕದಾಸರು. ನಾನಷ್ಟೇ ಉದ್ಧಾರ ಆಗೋದಲ್ಲ, ನಮ್ ಎಲ್ಲರನ್ನ, ಅಂದ್ರೆ ಸಜ್ಜನರು ಅಂತ ಯಾರಿದ್ದಾರೋ ಅವರೆಲ್ಲರನ್ನು ರಕ್ಷಣೆ ಮಾಡು. ಧರ್ಮಾರ್ಥ ಕಾಮ ಮೋಕ್ಷಾಣ ನಾನ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾ ಧೃತೇ. ಕೃಷ್ಣಾಮೃತ ಮಹಾಣವದಲ್ಲಿ ಆಚಾರ್ಯರು ಅದನ್ನೇ ಹೇಳ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಸಿಗಬೇಕು ಅಂದ್ರೆ ಅದು ಭಗವಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಜ್ಞಾನಿಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಭಗವಂತ. ಮೊದಲನೇ ಪದ್ಯದಲ್ಲಿ ಈ ರೀತಿಯಾಗಿ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ಪದ್ಯಕ್ಕೂ ಆ ಒಕ್ಕಣಿಕೆಯನ್ನು ಹಾಕಿದ್ದಾರೆ, ರಕ್ಷಿಸು ನಮ್ಮ ನನವರತ. ಆರ್ಥವಾಗಿ ಆ ಭಕ್ತಿಯಿಂದ ಸ್ತೋತ್ರವನ್ನು ಮಾಡಿದ್ದಾರೆ ನಮ್ಮ ಕನಕದಾಸರು. ಇನ್ನು ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ದೇವ ದೇವ ಜಗದ್ಭರಿತ ವಸುದೇವ ಸುತ ಜಗನೇಕನಾಥ ರಮಾ ವಿನೋದಿತ ಸಕಲ ಸಜ್ಜನ ವಿನುತ ಗುಣಭರಿತ ಭಾವಜಾರಿ ಪ್ರಿಯ ನಿರಾಮಯ ರಾವಣಂತಕ ರಘುಕುಲಾನ್ವಯ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮ ನನವರತ. ನಾನೀಗ ಹೇಳದಾಗೆ ರಾಮದೇವರು ಮತ್ತು ಕೃಷ್ಣ ರೂಪವನ್ನ, ಎರಡೂ ರೂಪವನ್ನ ಚಿಂತನೆ ಮಾಡ್ತಾರೆ. ಮೊದಲು ದೇವ ದೇವ ಶಬ್ದ ಬಳಸಿದ್ದಾರೆ. ವಾಯುದೇವರಿಗೆ ನಾವು ಆ ಶಕ್ತಿಯನ್ನ ನಾವು ಶಾಸ್ತ್ರದಲ್ಲಿ ಹೇಳಿದೆ ನಾವು ಕಾಣ್ತೀವಿ. ಎಲ್ಲ ದೇವತೆಗಳಲ್ಲೇ ಉತ್ತಮರಾಗಿರುವಂತಹ ಜೀವೋತ್ತಮರು ಅದು ವಾಯುದೇವರು. ಅವರಿಗೂ ಪ್ರಾಣನಾಗಿರುವಂತಹ ಮುಖ್ಯ ಪ್ರಾಣ ಶಬ್ದ ವಾಚ್ಯನಾಗಿರುವಂತಹವನು ಭಗವಂತ. ಅದನ್ನ ಇಲ್ಲಿ ತಿಳಿಸಬೇಕಾಗಿದೆ ಕನಕದಾಸರಿಗೆ. ಅದಕ್ಕೆ ಅವರೇನ್ ಮಾಡಿದ್ರು, ಬರೇ ದೇವ ಅಂತ ಹೇಳಿಲ್ಲ, ದೇವ ದೇವ ಅಂದ್ರು. ಜಗತ್ತಿಗೆ ಎಲ್ಲರಿಗೆ ದೇವತೆಗಳಿಗೆ ದೇವರು ಯಾರು? ವಾಯುದೇವರು, ಜೀವೋತ್ತಮರು. ಅವರಿಗೂ ದೇವನಾಗಿರುವಂತಹವನು ಯಾರು? ಅದು ಭಗವಂತ. ದೇವ ದೇವ ಜಗದ್ಭರಿತ. ನಾವು ಉಪನಿಷತ್ತನ್ನ ಓದಿದವರಿಗೆ ಗೊತ್ತಾಗತ್ತೆ, ಈಶಾ ವಾಸ್ಯಮಿದಂ ಸರ್ವಂ. ಇಡೀ ಜಗತ್ತು ನಿಂತಿರೋದೇ ಭಗವಂತನಿಂದ. ಕೂರ್ಮ ರೂಪವನ್ನ ಧಾರಣೆ ಮಾಡಿ ಭಗವಂತ ಇಡೀ ಬ್ರಹ್ಮಾಂಡವನ್ನ ಹೊತ್ತಿದ್ದಾನೆ. ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆ ನಿಂತು ನಮ್ಮನ್ನ ರಕ್ಷಣೆ ಮಾಡ್ತಾ ಇರೋನೇ ಭಗವಂತ. ಅದನ್ನ ಕನಕದಾಸರು ಒಂದೇ ಶಬ್ದದಿಂದ ಹೇಳಿದ್ರು, ಜಗದ್ ಭರಿತ, ಜಗತ್ತನ್ನ ರಕ್ಷಣೆ ಮಾಡುವಂಥವನು. ಇನ್ನು ವಸುದೇವ ಸುತ ಅಂದ್ರು, ದೇವಕೀತನಯ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದ್ರು, ಇಲ್ಲಿ ವಸುದೇವ ಸುತ ಅಂತ ಹೇಳ್ತಾ ಇದ್ದಾರೆ. ಸುತ ಅಂತ ಯಾರನ್ನ ಕರೀಬೇಕು?
ಪುನ್ನಾಮ ನರಕದಿಂದ ತ್ರಾಯತೆ ರಕ್ಷಣೆ ಮಾಡ್ತಾನೋ ಅವನು ನಿಜವಾದ ಸುತ. ವಸುದೇವನಿಂದ ಹಿಡಿದು ಎಲ್ಲರನ್ನ ಭಗವಂತ ನಿಜವಾಗ್ಲೂ ಸುತ ಭಗವಂತ. ಯಾಕೆ? ಅವರನ್ನು ಉದ್ಧಾರ ಮಾಡಿದ್ದಾನೆ, ಅದು ಭಾವ ಗೊತ್ತಾಗಬೇಕು. ಅದಕ್ಕೆ ಅವರೇನ್ ಮಾಡಿದ್ರು? ವಸುದೇವ ಸುತ ಅಂತ ಶಬ್ದವನ್ನು ಬಳಸಿದ್ದಾರೆ. ಮುಂದೆ ಹೇಳ್ತಾರೆ ಜಗದೇಕನಾಥ. ಈ ಶಬ್ದ ಎಲ್ಲಿ ಬಂದಿದೆ? ಮಹಾಭಾರತವನ್ನು ಶ್ರವಣ ಮಾಡೋರಿಗೆ ಗೊತ್ತು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಶಬ್ದ ಬಳಸಿದ್ದಾರೆ. ಆ ಜಗದೇಕನಾಥ ಅನ್ನೋ ಶಬ್ದವನ್ನ ಇಲ್ಲಿ ತಗೊಂಡ್ರು. ಯಾರು? ಕನಕದಾಸರು. ಆಚಾರ್ಯರ ಪರಂಪರೆ ಎಷ್ಟು ಸುಂದರವಾಗಿದೆ ಅಂತ ನಾವಿಲ್ಲಿ ಕಾಣಬಹುದು. ಜಗತ್ತಿಗೆ ಇರೋನು ಒಬ್ನೇ ನಾಥ, ಅದು ಜಗನ್ನಾಥ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಅದನ್ನ ತೋರಿಸ್ತಾ ಇದ್ದಾರೆ. ಸಕಲ ದೇವತೆಗಳು ಮೇಲೆ ಒಡೆತನವನ್ನ ಸಾಧಿಸುತ್ತದಂತೋನು ಭಗವಂತ. ಸ್ವರಾಟ್ ಅಂತ ಕರೀತಾರೆ ಭಗವಂತನನ್ನ. ಅಂತಹ ಭಗವಂತ ಕೃಷ್ಣನಾಗಿ ಅವತಾರವನ್ನ ಮಾಡಿ ವಿಶೇಷವಾಗಿ ಎಲ್ಲರಿಗೆ ಅನುಗ್ರಹವನ್ನು ಮಾಡಿದಂಥವನು ಜಗದೇಕನಾಥ. ಇನ್ನು ರಮಾ ವಿನೋದಿತ ಅಂತ ಶಬ್ದ ಬಳಸಿದ್ದಾರೆ. ಅಂದ್ರೇನು? ಲಕ್ಷ್ಮೀದೇವಿಗೂ ಆನಂದವನ್ನ ನೀಡುವಂಥವನು. ಲಕ್ಷ್ಮೀದೇವಿ ಇಂದ ಭಗವಂತನಿಗೇನು ಆಗಬೇಕಾಗಿಲ್ಲ. ಅದಕ್ಕೆ ದಾಸರು ಹೇಳಿದ್ ನಾವು ಕೇಳ್ತೀವಿ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾಳಂತೆ. ಅಂತಹ ಲಕ್ಷ್ಮೀದೇವಿಗೂ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಭಗವಂತ. ಅದು ಜಗತ್ತಿಗೆ ಗೊತ್ತಾಗಬೇಕು, ಆ ಗುಣ ಭಗವಂತನ ಸರ್ವೋತ್ತಮತ್ವ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ರಮಾ ವಿನೋದಿತ. ಲಕ್ಷ್ಮೀದೇವಿಗೂ, ಲಕ್ಷ್ಮೀದೇವಿ ಸ್ವತಂತ್ರ ಅಲ್ಲ, ಭಗವಂತನಿಂದ ಅವಳು ಅನುಗ್ರಹವನ್ನ ಪಡೆದಂಥವಳು. ಆ ಲಕ್ಷ್ಮೀದೇವಿಗೂ ಒಡೆಯನಾದದ್ದು ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಅವರೇನ್ ಮಾಡ್ತಾ ಇದ್ದಾರೆ? ಮಧ್ವಾಚಾರ್ಯರು ತಮ್ಮ ಎಲ್ಲ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಅದನ್ನ ನಮ್ಮಂತಹ ಪಾಮರರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಕನಕದಾಸರು ರಮಾ ವಿನೋದಿತ, ರಮೆಗೆ ಆನಂದವನ್ನ ನೀಡುವಂಥವನು. ಇನ್ನು ಸಕಲ ಸಜ್ಜನ ವಿನುತ, ಸಜ್ಜನರು ಅಂತ ಯಾರಿದ್ದಾರೋ ಜಗತ್ನಲ್ಲಿ ಅವರೆಲ್ಲರಿಗೂ ಆನಂದವನ್ನ ನೀಡುವಂಥವನು ಭಗವಂತ. ಒಂದೆರಡು ಉದಾಹರಣೆ ನೋಡೋದಾದ್ರೆ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾನೆ ಭಗವಂತ. ಒಂದೆರಡು ಉದಾಹರಣೆ ನೋಡೋದಾದ್ರೆ ರಾಕ್ಷಸ ವಂಶದಲ್ಲಿ ಜನಿಸಿದಂಥವನು ವಿಭೀಷಣ, ಬೇಡತಿಯಾಗಿರುವಂಥವಳು ಶಬರಿ, ಹದ್ದಿನ ರೂಪದಲ್ಲಿ ಬಂದಿರುವಂಥವನು ಜಟಾಯು, ಅಸುರರಾಗಿರುವಂತಹ ವಿರಾದ ಕಬಂದರು, ಶೂದ್ರನಾಗಿರುವಂತಹ ವಿದುರ, ಸ್ತ್ರೀಯರಾಗಿರುವಂತಹ ಅಹಲ್ಯೆ, ಎಲ್ಲ ಗೋಪಿಕಾ ಸ್ತ್ರೀಯರು, ಧ್ರುವ, ಪ್ರಹ್ಲಾದ, ಎಲ್ಲರಿಗೂ ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ. ಪಕ್ಷಪಾತ ಅನ್ನೋದು ದೇವರಲ್ಲಿ ಇಲ್ಲ, ಎಲ್ಲರಿಗೆ ಅನುಗ್ರಹವನ್ನ ಮಾಡಿದ್ದಾನೆ. ಬೆಣ್ಣೆಯನ್ನೂ ತಿಂತೋರಿಸಿದ್ದಾನೆ ಕೃಷ್ಣ ಭಗವಂತ, ಮಣ್ಣನ್ನೂ ತಿಂತೋರಿಸಿದ್ದಾನೆ. ಅದು ಭಗವಂತನ ವೈಶಿಷ್ಟ್ಯ. ಅದನ್ನಿಲ್ಲಿ ಹೇಳಬೇಕಾಗಿದೆ. ಸಕಲ ಸಜ್ಜನ ವಿನುತ, ವಿಶೇಷವಾಗಿ ಇವರೆಲ್ಲರಿಂದ ಸ್ತೋತ್ರವನ್ನು ಮಾಡಿಸಿಕೊಳ್ಳುವಂಥವನು ಭಗವಂತ. ಗುಣಭರಿತ ಅಂತ ಹೇಳ್ತಾರೆ, ಸಕಲ ಗುಣಗಳ ಒಂದು ಪರಿಪೂರ್ಣನಾಗಿರುವಂತವನು ಭಗವಂತ. ಎಷ್ಟು ಗುಣ ಇದೆ ರೀ? ಒಂದು ಎರಡು ಗುಣ, ಹತ್ತು ಗುಣ, ಸಾವಿರ ಗುಣ ಇಲ್ಲ, ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಹೇಳ್ತಾರೆ ಭಗವಂತನನ್ನ. ಸಕಲ ಶಾಸ್ತ್ರಗಳು ಭಗವಂತನನ್ನ ಹೇಳೋದೇ ಮೊದಲನೇ ಲಕ್ಷಣ. ಪೂರ್ಣ ಗುಣತ್ವದಿಂದ ಕೂಡಿರುವಂತವನು ಭಗವಂತ, ಪೂರ್ಣನಾಗಿರುವಂತವನು, ಪೂರ್ಣವಿದಂ ಅಂತ ಭಗವಂತನನ್ನ ಕರೀತಾರೆ. ಇನ್ನು ಭಾವಜಾರಿ ಪ್ರಿಯ ಅಂತ ಶಬ್ದ ಬಳಸಿದ್ದಾರೆ. ಭಾವ ಅಂದ್ರೆ ಮನಸ್ಸು, ಭಾವನಾ ಲೋಕ ಅಂತಿರ್ತಾರೆ ನೋಡ್ರಿ. ಆ ಭಾವ ಅಂದ್ರೆ ಮನಸ್ಸು, ಭಾವಜ ಅಂದ್ರೆ ಮನಸ್ಸಿನಿಂದ ಹುಟ್ಟಿರುವಂತಹ ಮನ್ಮಥ. ಮನೋಜ ಅನ್ನೋದು ಈ ಮನ್ಮಥನ ಹೆಸರುಗಳಲ್ಲಿ ಅವನಿಗೆ ಒಂದಾಗಿರುವಂಥದ್ದು. ಭಾವಜಾರಿ ಪ್ರಿಯ, ಈ ಭಾವಜಾರಿ, ಭಾವಜ ಅಂದ್ರೆ ಮನ್ಮಥ, ಅವನಿಗೆ ಅರಿ ಯಾರು? ರುದ್ರದೇವರು. ಆ ರುದ್ರದೇವರು ಅವನಿಂದ, ಆ ರುದ್ರದೇವರು ಕಣ್ಣು ಬಿಡ್ತಾರೆ, ಮೂರಿನ ಕಣ್ಣನ್ನ ಅವನು ಸುಟ್ಟು ಭಸ್ಮ ಆಗ್ತಾನೆ. ಅಂತಹ ರುದ್ರದೇವರಿಂದ ವಿಶೇಷ ಆರಾಧನೆ ಮಾಡಿಸಿಕೊಳ್ಳುವಂಥವನು ಭಗವಂತ. ಅವರಿಗೆ ಭಾರಿ ಪ್ರಿಯಕರಾಗಿರುವಂಥವನು. ಸೋಮಶೇಖರ ತನ್ನ ಭಾಮೆಗೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ, ಪುರಂದ್ರದಾಸ್ ಹೇಳಿ ತೋರಿಸಿದ್ದಾರೆ. ಈಶ್ವರ ರುದ್ರದೇವರು ರಾಮನಾಮವನ್ನ ಜಪ ಮಾಡ್ತಾರಂತೆ. ತಾನಷ್ಟು ಮಾಡೋದಷ್ಟೇ ಅಲ್ಲ, ತನ್ನ ಹೆಂಡತಿಯಾಗಿರುವಂತಹ ಪಾರ್ವತಿಗೂ ಉಪದೇಶವನ್ನ ಮಾಡಿದ್ದಾರೆ. ಅದನ್ನಿಲ್ಲಿ ತೋರಿಸ್ತಾ ಇದ್ದಾರೆ ಕನಕದಾಸರು. ಭಾವಜಾರಿ ಪ್ರಿಯ, ಮನ್ಮಥನ ಅರಿಯಾಗಿರುವಂತಹ ರುದ್ರದೇವರಿಗೆ ಪ್ರಿಯನಾಗಿರುವಂತವನು ಭಗವಂತ. ನಿರಾಮಯ,
ಆಮಯ ಅಂದ್ರೆ ದೋಷ ರೋಗ, ನಿರಾಮಯ ಅಂದ್ರೆ ನಿರ್ದೋಷನಾಗಿರುವಂಥವನು ಸದಾ ಭವರೋಗ ರಹಿತನಾದಂತಹ ನಿತ್ಯ ಮುಕ್ತನಾಗಿರುವಂಥವನು, ಲಕ್ಷ್ಮೀದೇವಿಗೆ ಅನುಗ್ರಹ ಮಾಡುವಂಥವನು, ಎಲ್ಲ ದೇವತೆಗಳಿಗೆ ಅನುಗ್ರಹ ಮಾಡುವಂಥವನು, ನಾರಾಯಣಂ ಗುಣೈಸ್ಸರ್ವೇ ರುದೀರ್ಣಂ ದೋಷವರ್ಜಿತಂ ಅನ್ನೋ ಶಬ್ದಕ್ಕೆ ಆ ಅರ್ಥವನ್ನು ಮಾಡಬೇಕು. ನಿರಾಮಯ ಅಂದ್ರೆ ನಿರ್ದೋಷನಾಗಿರುವಂಥವನು, ರಾವಣಾಂತಕ ರಾವಣನನ್ನ ಸಂಹಾರ ಮಾಡಿರುವಂಥವನು ಭಗವಂತ, ಅಂದ್ರೆ ಅಂತಕ ಅಂದ್ರೆ ಮೃತ್ಯು, ರಾವಣನಿಗೆ ಮೃತ್ಯು ಆಗಿರುವಂಥವನು ಭಗವಂತ. ಸಾಕ್ಷಾತ್ ಯಮ, ಇವತ್ತಿಗೂ ಯಮಲೋಕದಲ್ಲಿ ರಾಮದೇವರನ್ನ ಪೂಜೆ ಮಾಡ್ತಾನಂತೆ. ಎಷ್ಟೋ ಜನಕ್ಕೆ ಶಾಸ್ತ್ರ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ಗೊತ್ತಾಗತ್ತೆ, ಯಮಲೋಕದಲ್ಲಿ ಮೃತ್ಯುವಿಗೆ ಮೃತ್ಯು ಆಗಿರುವಂಥವನು ಭಗವಂತ. ಸಾಕ್ಷಾತ್ ಯಮದೇವರ ಉಪನ್ಯಾಸ ಮಾಡುವಂಥದ್ದು, ವಿಶೇಷವಾಗಿ ಆರಾಧನೆಯನ್ನು ಮಾಡೋ ರೂಪ ಯಮದೇವರು, ಅದು ರಾಮದೇವರ ರೂಪವನ್ನ ಉಪಾಸನೆ ಮಾಡುತ್ತಾರೆ. ಅಂತಹ ರಾವಣಾಂತಕನಾಗಿರುವಂಥವನು ರಘುಕುಲಾನ್ವಯ, ನಾನೀಗೆ ಹಿಂದೆ ಹೇಳದ ಹಾಗೆ ರಘುಕುಲದಲ್ಲಿ ಸೂರ್ಯನಂತೆ ಬೆಳಗಿದಂತಹ ರೂಪ ಅದು ಭಗವಂತ. ಇನ್ನು ದೇವ ಅಂತ ಶಬ್ದ ಬಳಸಿದ್ದಾರೆ. ದೇವ ಅನ್ನೋ ಶಬ್ದಕ್ಕೆ ಹಲವಾರು ಅರ್ಥಗಳಿದೆ. ಒಂದು ಅರ್ಥವನ್ನ ನೋಡೋದಾದ್ರೆ ಎಲ್ಲ ದೇವತೆಗಳಿಗೂ ಉತ್ತಮನಾಗಿರುವಂಥವನು ಭಗವಂತ, ಅದನ್ನ ನಾವಿಲ್ಲಿ ಕಾಣ್ತೀವಿ. ದ್ಯೋತನಾತ್ ವಿಜಯಾತ್ ಕಾಂತ್ಯಾ ಸ್ತುತ್ಯ ವ್ಯವಹೃತೆ ರಪಿ ಗತ್ವಾ ಗತ್ಯಾ ರತ್ಯಾಚ ದೇವಾಖ್ಯಂ, ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಎಲ್ಲರಿಂದ ಉತ್ತಮನಾಗಿರುವಂಥವನು ಭಗವಂತ, ಉತ್ತಮ ಗತಿಯನ್ನ ನೀಡುವಂಥವನು, ಮೋಕ್ಷವನ್ನು ನೀಡುವಂಥವನು, ಆದ್ದರಿಂದ ಅವನಿಗೆ ದೇವ ಅಂತ ಕರೀತಾರೆ. ಅಸುರ ವಿರೋಧಿ, ಅಸುರರು ಅಂತ ಯಾರಿದ್ದಾರೋ ಅಂದ್ರೆ ರಾಕ್ಷಸರು, ಕೆಟ್ಟ ಕೆಲಸ ಮಾಡೋರು ಅಂತ ಯಾರಿದ್ದಾರೋ ಅವರೆಲ್ಲರಿಗೆ ವಿರೋಧಿಯಾಗಿರುವಂಥವನು. ಅಂದ್ರೆ ಭಗವಂತ ಏನ್ ಮಾಡ್ತಾನೆ, ಕೆಡುಕನ್ನ ಯಾರು ಬಯಸ್ತಾರೋ ಅವರಿಗೆ ವಿರೋಧಿಯಾಗಿರುವಂಥವನು. ಅಂದ್ರೆ ಅಸುರರಿಗೆ ಯಾವತ್ತೂ ರಕ್ಷಣೆಯನ್ನ ಮಾಡಲ್ಲ, ನಿಗ್ರಹ ಮಾಡುವಂಥವನು ಭಗವಂತ. ಅಂತಹ ಭಗವಂತ ನಮ್ಮನ್ನೇನ್ ಮಾಡಬೇಕು, ರಕ್ಷಿಸು ನಮ್ಮ ನನವರತ. ದೇವ ಅಸುರ ವಿರೋಧಿ, ರಕ್ಷಿಸು ನಮ್ಮ ನನವರತ. ಎಷ್ಟು ಸುಂದರವಾಗಿ ಆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅಂದ್ರೆ ರಾಮದೇವರ ರೂಪವನ್ನ ಕೃಷ್ಣ ರೂಪವನ್ನ ಎರಡನ್ನೂ ಜೊತೆ ಜೊತೆಯಾಗಿ ಸ್ತೋತ್ರದೋಪಾದಿಯಾಗಿ ಮಾಡಿರುವಂತಹ ಅದ್ಭುತವಾದ ಕೃತಿ ಅದು ನಮ್ಮ ಹರಿಭಕ್ತಿ ಸಾರ. ಪ್ರತಿನಿತ್ಯ ಎರಡೆರಡು ಪದ್ಯಗಳ ಒಂದು ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನೂ ಸುಮಾರು 108 ಪದ್ಯಗಳಿದೆ, ಅದನ್ನ ಪ್ರತಿ ವಾರ ಎರಡೆರಡು ಪದ್ಯಗಳನ್ನ ಅರ್ಥವನ್ನ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ.